ಯಾವಾಗ್ಲೂ ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಸ್ ಬಂದಾಗ ಎಷ್ಟು ಖುಷಿ ಪಡ್ತಾರಲ್ಲ, ಹಂಗೆ ಕಲಾವಿದರುಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ, ಆ ಥರದೊಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ. ಅದು ಬಂದಾಗ ಎಲ್ಲ ಡೆಫಿನೆಟ್ಲಿ ಅದು ಇನ್ನೊಂಚೂರು ಖುಷಿ ಕೊಡುತ್ತೆ ಯಾವಾಗಲೂ ಕಲಾವಿದರುಗಳಿಗೆ. ಇದನ್ನೇ ಓಕೆ ಸರ್, ಬರವಣಿಗೆ ನೀವು ನಾಮಿನೇಟ್ ಆಗಿದ್ದೀರಾ? ನಾ ಅದು ಒಂದು ಬರೆಯೋದೊಂದು ಒಂದು ಖುಷಿ ಅಲ್ವಾ, ಅಲ್ಲಿ ಲಿರಿಕ್ಸು ಇದೆಲ್ಲ ಏನು ನನ್ನ ಖುಷಿಗೆ ಬರೆಯೋದದು. ಯಾವಾಗಲೂ ಯಾವ ಪಲ್ಯ ಆಗಿ ಬರೆದಿದ್ದೀನಿ, ನಿರೀಕ್ಷಿಸ್ಟ್ ಆಗಿ ನಾಮಿನೇಟ್ ಆದಾಗ ಖುಷಿ ಆಯ್ತು ನನಗೆ, ಪರವಾಗಿಲ್ಲ ಅದಕ್ಕೂ ನಾನು ಪ್ರೈಸ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ನಾಮಿನೇಷನ್ ಆಗಿರಲ್ಲ ಯಾವಾಗಲೂ. ಈವನ್ ಫಿಲ್ಮ್ ಫೇರಲ್ಲೂ ಲಿರಿಕ್ಸಿಸ್ಟ್ಗೆ ನಾಮಿನೇಟ್ ಆಗಿತ್ತು, ಆದರೆ ಅಲ್ಲಿ ನಮ್ಮ ಕವಿಗಳಿದ್ರು ಲಕ್ಷ್ಮಣ್ ರಾವ್ ಅವರು, ಸೊ ಅವ್ರಿಗೆ ಸಿಕ್ತು. ಬಟ್ ವೆರಿ ಹ್ಯಾಪಿ ಅವ್ರಗಳ ಜೊತೆ ಎಲ್ಲ ನಾಮಿನೇಷನ್ ಆಗಿದೆ ಸಾಹಿತ್ಯಕ್ಕೆ. ಸಂಬಂಧ ಅನ್ನೋರು ದೊರೆದಕ್ಕನ ನಮ್ಮರು ತಮ್ಮರು ಇರ್ಬೇಕನ ಅಂತ ಬರ್ಲಿ ಸರ್. ಜಿಂಗೋ ಟೀಸರ್ ಒಂದು ತುಂಬಾ ದೊಡ್ಡ ಸರ್ಪ್ರೈಸ್ ಆಗಿತ್ತು, ಸಿಕ್ಕಿದೆ ತುಂಬಾ ಒಳ್ಳೆ ಅಪ್ರಿಷಿಯೇಷನ್ ಸಿಕ್ತಾ ಇದೆ. ಜಿಂಗೋ ನನಗೆ ತುಂಬಾ ಇಷ್ಟ ಆಗಿರೋ ಸಬ್ಜೆಕ್ಟು. ಆ್ಯಕ್ಚುಲಿ ಶಶಾಂಕ್ ಬಂದು ಆ ಕತೆ ಹೇಳಿದಾಗ ನಾನು ಇಲ್ಲ ಇದನ್ನ ಮಾಡ ಅಂತೇಳಿ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಮಾಡ ಅಂಥೇಳಿ ಇವಾಗ ಪ್ಲ್ಯಾನ್ ಮಾಡಿ ಅದನ್ನು ಟೀಸರ್ನ ಶೂಟ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕು ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಶೂಟಿಂಗ್ ಶುರು ಮಾಡಬೇಕು. ಡೆಫಿನೆಟ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್. ಏನಾಗುತ್ತೆ ಕಲಾವಿದರಾಗಿ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ ಹೊಸ ಥರದ ಪಾತ್ರಗಳು ಚಾಲೆಂಜಸ್ಸು ಬೇಕಿರುತ್ತೆ, ಅದನ್ನು ನಿರ್ದೇಶಕರುಗಳು ಬರ್ಕೊಂಬಂದಾಗ ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಎಸ್ಪೆಷಲಿ ರೈಟಿಂಗ್, ಈಗ ನೀವು ಜಿಂಗೋ ಟೀಸರ್ ನೋಡಿದ್ರೆ ಅದರದ್ದು ರೈಟಿಂಗ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನು ಹೇಳೋಕ್ಕಾಗಿರೋದು, ಪರ್ಫಾರ್ಮ್ ಮಾಡೋಕ್ಕಾಗಿರೋದು. ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ 100% ನಾವು ಏನು ಕೊಡಬೇಕು ಅದನ್ನು ಕೊಡ್ತೀನಿ. ಹಂಗೆ ಜಿಂಗೋ ಡೆಫಿನೆಟ್ಲಿ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ. ಅಂದರೆ ಡೆಫಿನೆಟ್ಲಿ ಮಾಸ್ ಸಿನಿಮಾನೇ, ಅಭಿಮಾನಿಗಳು ಹೆಂಗೆ ನೋಡೋಕ್ಕೆ ಇಷ್ಟಪಡ್ತಾರೆ ನನ್ನ ಹಂಗೆ ಇರುತ್ತೆ. ಯಾವುದೇ ಏನೋ ತುಂಬ ಒಳ್ಳೆ ಹುಡುಗ ಅಥವಾ ತುಂಬ ಸಾಫ್ಟ್ ಆ ಥರದ್ದು ಅಲ್ಲ, ಡೆಫಿನೆಟ್ಲಿ ತುಂಬ ಬೇರೆ ಥರದೊಂದು ಪಾತ್ರ ಅದು. ನಿಮಗೆ ಜಿಂಗೋಯಿಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ, ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದನ. ಸಖತ್ತು ಮಜಾ ಕೊಡುವಂಥ ಪಾತ್ರ ಆಗುತ್ತೆ, ಮಜಾ ಕೊಡುವಂಥ ಸಿನಿಮಾ ಆಗುತ್ತೆ. ಪೊಲಿಟಿಕಲ್ ಥ್ರಿಲ್ಲರ್ ಅಂದರೆ ಕನ್ನಡದಲ್ಲಿ ತುಂಬ ಕಮ್ಮಿ ಆಗ್ತದೆ, ಅಂದರೆ ನ್ಯೂ ಡೆಲ್ಲಿ ಆಗಲಿ ಆಕ್ಸಿಡೆಂಟ್ ಆಗಲಿ ಆಗಲಿ. ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿಂತ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡುತ್ತೆ. ಎಲ್ಲ ಊರಲ್ಲೂ ನಾವು ಎಲ್ಲ ಊರಲ್ಲೂ ಎಲ್ಲ ಥರದ್ದು ಒಂದೊಂದು ಲೀಡರ್ ಆಗಬೇಕು ಅಂತ ಇರೋರು ಇರ್ತಾರೆ, ಲೀಡರ್ಸ್ ಇರ್ತಾರೆ, ಅವ್ರಿಗೊಂದು ಫಾಲೋಯಿಂಗ್ ಇರುತ್ತೆ. ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕತೆ ಮೂಲಕ ಒಂದಿಷ್ಟು ಬೇರೆ ಥರದ ವಿಷಯಗಳನ್ನ ಶಶಾಂಕ್ ಹೇಳಕ್ಕೊರ್ಟಿದ್ದಾನೆ. ಆ್ಯಂಡ್ ಈಸ್ ಅ ವೆರಿ ಗುಡ್ ಡಿರೆಕ್ಟರ್, ಡೇರ್ಡೆವಿಲ್ ಮುಸ್ತಫಾ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದು ಶಶಾಂಕ್. ಆಮೇಲೆ ಒಳ್ಳೆ ಟೀಮ್, ನವನೀತ್ ಇರಲಿ ಮ್ಯೂಸಿಕ್ ಡೈರೆಕ್ಟ್ರು, ಏನು ಸಖತ್ತಾಗಿ ಬಿಜಿಎಂ ಮಾಡಿದೆ ಅಂದರೆ ಎಲ್ಲರೂ. ಆ್ಯಂಡ್ ಆ ಥರ ಯಂಗ್ ಟೀಮ್ಗಳ ಜೊತೆ ಕೆಲಸ ಮಾಡಬೇಕು. ಅದು ಸಿನಿಮಾದಲ್ಲೇ ನೋಡಿ ನೀವು ನನಗೇನು ರಾಜಕಾರಣಕ್ಕೆ ಬರೋದು ಅದು ಇದೆಲ್ಲ ಇಂಟ್ರೆಸ್ಟ್ ಇಲ್ಲ, ಬಟ್ ಡೆಫಿನೆಟ್ಲಿ ಜಿಂಗೋ ಆ ಥರದೊಂದು ಪಾತ್ರ, ಒಬ್ಬ ಲೀಡರ್ ಅವನು. ಸೊ ನೋಡಿ ಸ್ಪೀಚ್ ಕೊಡೋದನ್ನ ಭಾರತ್ ಜೋಡೋ ಯಾತ್ರಾದಲ್ಲಿ ಇಲ್ಲ ಅಂದ್ರೆ ಸಿನಿಮಾಗೆ ನಿಮ್ಗೆ ಅಂದ್ರೆ ನನಗೆ ಅದ್ರ ಬಗ್ಗೆ ಐಡಿಯಾನು ಇರಲಿಲ್ಲ. ನಾನು ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ವಿಜುವಲಿ ಸೌಂಡ್ ಎಲ್ಲದನ್ನು ಅಂತ ಅಂದ್ರೆ ಹಂಗೆ ನಾವು ಮಾಡಿದ್ವಿ. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಜುವಲ್ಗಳನ್ನ ಕಟ್ಟಬೇಕಾದ್ರೆ ಯಾವಾಗಲೂ ನಮ್ಗೇನು ನೋಡಿರ್ತೀವಿ ಏನು ಇದು ಮಾಡ್ತಿರ್ತೀವಿ ಅದರಿಂದನೇ ಲೈಫಿಂದನೇ ತೊಗೊಳೋದಲ್ವ ಎಲ್ಲದನ್ನು. ಸೊ ಆ ಥರ ಮೋಸ್ಟ್ಲಿ ಶಶಾಂಕು ಇನ್ಸ್ಪೈರ್ ಆಗಿರ್ಬೋದಾ, ಅಂದರೆ ಆ ವಿಜುವಲಿಂದ ಇನ್ಸ್ಪೈರ್ ಆಗಿರ್ಬೋದು, ಅದಕ್ಕೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ಅರಸೀಕೆರೆ ಹುಡುಗ ಸಿನಿಮಾ ಕನಸು ಹೊತ್ಕೊಂಡು ಕೆಂಪೇಗೌಡರು ತೊಟ್ಟಿದ ನಾಡಿ ಬೆಂಗಳೂರಿಗೆ ಬರ್ತಾರೆ, ಇವತ್ತು ಕೆಂಪೇಗೌಡರು ಪಾತ್ರನೇ ಮಾಡ್ತಿದ್ದಾರೆ. ನನಗೆ ಕಲಾವಿದಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಐತಿಹಾಸಿಕ ಸಿನಿಮಾ ಮಾಡೋದು ನನಗೆ ಒಂದು ದೊಡ್ಡ ಕನಸು ಅಂತ. ಇವಾಗ ಅದು ಕೆಂಪೇಗೌಡರ ಮೂಲಕ ಈಡೇರ್ತಿರೋದು ತುಂಬ ಖುಷಿನೇ. ಇಂಡಸ್ಟ್ರಿ ಹೀಗಿದ್ರು ನಾಲ್ಕು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಡಾಲಿ ಇಲ್ಲ, ಅದು ಏನಾಗುತ್ತೆ ಗೊತ್ತಾ, ನಾವೇ ಇಂಡಸ್ಟ್ರಿ ಜನ ಬರ್ತಾ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ನಮ್ಮ ಇಂಡಸ್ಟ್ರಿ ಸತ ಬಿಡ್ತಾ ಇದೆ ಅಂತ ಮಾತಾಡೋದಿದೆಯಲ್ಲ, ಅದು ನೆಗೆಟಿವ್. ಅದನ್ನ ಹಂಗೆ ಮಾತಾಡಬಾರ್ದು ಯಾವಾಗಲೂ, ಹಿಂಗೆ ಸತ್ತಾಗುತ್ತಲ್ವಾ. ನಾವೇ ಪಾಸಿಟಿವ್ ಆಗಿ ಇರಬೇಕಲ್ವಾ. ಈಗ ನಾವು ಆಯಿತು ಸಿನಿಮಾಗೆ ಯಾರು ಬರ್ತಾ ಇಲ್ಲ ಅಂತ ಸಿನಿಮಾ ಮಾಡೋದು ನಿಲ್ಲಿಸ್ಬಿಟ್ರೆ ಹಿಂಗೆ ಆಬ್ವಿಯಸ್ಲಿ ಸತ್ತೋಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತಿರ್ಬೇಕಲ್ಲ, ಸೋಲು ಗೆಲುವು ಎಲ್ಲದೂ ಇದ್ದೇ ಇರುತ್ತೆ, ಬಟ್ ಕಂಟಿನ್ಯೂಸ್ ಎಫರ್ಟ್ ಇರಬೇಕು. ಇಲ್ಲಿ 100 ಕುಟುಂಬಗಳಿದೆ, ಕಾರ್ಮಿಕರಿದ್ದಾರೆ, ಸಿನಿಮಾಗಳು ನಡೀಬೇಕು, ಆಡಿಯನ್ಸ್ ಬರ್ತಾರೆ ಬಂದ್ರಲ್ಲ, ಈಗ ಭೀಮಾಗೆ ಕೃಷ್ಣ ಪ್ರಣಯ ಸಖಿಗೆ ಬರ್ತಿದಾರಲ್ವ ನೋಡ್ತಿದಾರಲ್ವ. ಸೊ
ಸಿನಿಮಾಗಳು ಮಾಡಬೇಕು. ಒಳ್ಳೆ ಸಿನಿಮಾಗಳು ಬಂದಾಗ ಅವರು ಬರ್ತಾರೆ, ನೋಡ್ತಾರೆ, ಗೆಲ್ಲಿಸ್ತಾರೆ. ಕೆಲವೊಂದು ಸಿನಿಮಾಗಳು ಅವ್ರಿಗೆ ರೀಚ್ ಆಗೋಕ್ಕಾಗಿರಲ್ಲ, ಬೇರೆ ಬೇರೆ ಕಾರಣಗಳಿಗೆ ರೀಚ್ ಆಗೋಕ್ಕಾಗಿರಲ್ಲ. ಕೆಲವೊಂದು ಸಿನಿಮಾಗಳು ಚೆನ್ನಾಗಿರಲ್ಲ, ಅವ್ರು ಬಂದಿರಲ್ಲ. ಸೊ ನಾವು ಪ್ರೇಕ್ಷಕರನ್ನ ದೂರದಲ್ಲಿ ಅರ್ಥನೇ ಇಲ್ಲ, ಅಥವಾ ಹಂಗನ್ಬಿಟ್ಟು ನಾವು ಸಿನಿಮಾ ಎಲ್ಲ ಮಾಡೋದು ನಿಲ್ಲಿಸ್ಬಿಡ್ಬೇಕು ಅನ್ನೋದ್ರಲ್ಲೂ ಅರ್ಥನೇ ಇಲ್ಲ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಈಗ ನಾವು ಡೇ ಡೇವಿಲ್ ಮುಸ್ತಫಾ ಥರದ ಒಂದು ಸಿನಿಮಾದಲ್ಲಿ ಶಶಾಂಕ್ ಸಿಕ್ಕಿದ್ದಕ್ಕೆ ಈಗ ನನಗೆ ಶಶಾಂಕ್ ಅಂತ ನಿರ್ದೇಶಕ ನನಗೊಂದು ಜಿಂಗೋ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು. ನಾನೊಬ್ಬ ಆರ್ಟಿಸ್ಟಾಗಿ ನನಗೆ ಇನ್ನೊಬ್ಬ ನಿರ್ದೇಶಕ ಸಿಕ್ಕಲ್ವ ಅಲ್ಲಿಂದ, ಆ ಸಿನಿಮಾದಲ್ಲಿ ಐಡಿ ಟೀಮು ಜೊತೆ ಇದ್ದಿದ್ದಕ್ಕೆ. ಹಂಗೆ ಈಗ ಟಗರು ಪಲ್ಯದಿಂದ ಒಬ್ಬರು ನಿರ್ದೇಶಕರು ಹಂಗೆ ಅವ್ರು ಅವರೇ ಬಂದು ಮತ್ತಿಂದಲೇನೋ ಒಂದೊಂದು ಸಿನಿಮಾಗಳು ಮಾಡ್ತಾರಲ್ವ. ಸೊ ನಾನು ಕಲಾವಿದ ಆಗಿ ಇಲ್ಲಿ ಬದುಕಬೇಕು ಅಂದರೆ ಒಂದಿಷ್ಟು ಜನ ಹೊಸ ಹೊಸ ಕಲಾವಿದರು ಕ್ರಿಯೇಟ್ ಆಗಬೇಕು, ಹೊಸ ಹೊಸ ನಿರ್ದೇಶಕರು ಬರಬೇಕು, ಹೊಸ ಹೊಸ ಟೆಕ್ನಿಷಿಯನ್ಸ್ ಬರಬೇಕು. ಹಂಗಾಗಿ ಏನೋ ಒಂದು ಮಾಡೋ ಒಂದು ಒದ್ದಾಟ ಆಗ್ತದೆ. ಸಿನಿಮಾಗಳು ನಡೀತಾ ಇದೆ, ವಿದ್ಯಾಪತಿ ಶೂಟಿಂಗ್ ನಡೀತಾ ಇದೆ, ಜೆ ಸಿ ಲಾ ಯೂನಿವರ್ಸಿಟಿ ಶೂಟಿಂಗ್ ನಡೀತಾ ಇದೆ, ಇನ್ನೊಂದು ಸಿನಿಮಾ ಇನ್ನು ಅಂದರೆ ಟೈಟ್ಲು ಅನೌನ್ಸ್ ಆಗಿಲ್ಲ, ಶೂಟಿಂಗ್ ನಡೀತಾ ಇದೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಇಟ್ಸ್ ಓಕೆ. ಏನೋ ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಗೆದ್ದಿರೋ ಅಂಥವ್ರು ಯಾರೂ ಇಲ್ಲ, ಯಾವ ಸ್ಟಾರ್ಗಳು ಇಲ್ಲ.